ಅಯೋಧ್ಯೆಗೆ ರಾಮಲಲ್ಲಾ ಭವ್ಯ ಮೂರ್ತಿಯ ಪುರ ಪ್ರವೇಶ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನೇನು 5 ದಿನವಷ್ಟೇ ಬಾಕಿ ಇದೆ. ಈ ಹೊತ್ತಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಧಾರ್ಮಿಕ ವಿಧಿವಿಧಾನಗಳು ಭರದಿಂದ ನಡೀತಾ ಇದೆ. ಧಾರ್ಮಿಕ ಪ್ರಕ್ರಿಯೆಯ ಭಾಗವಾಗಿ ರಾಮಲಲ್ಲನ ಭವ್ಯ ಮೂರ್ತಿಯ ಪುರ ಪ್ರವೇಶವಾಗಿದೆ. ಮಧ್ಯಾಹ್ನ 1:20 ಶುಭ ಗಳಿಗೆಯಲ್ಲಿ ಕಳಸ ಯಾತ್ರೆ ಮೆರವಣಿಗೆ ಮೂಲಕ ಬಾಲರಾಮ ಮಂದಿರದ ಪ್ರಾಣಾಂಗಣವನ್ನ ತಲುಪ್ತಾನೆ. ಈ ಸಂದರ್ಭದಲ್ಲಿ ಜಲಯಾತ್ರೆ, ತೀರ್ಥಯಾತ್ರೆ, ಕುಮಾರಿ ಸುವಾಸಿನಿ ಪೂಜೆ, ವರ್ತಿನಿ ಪೂಜೆಗಳು ನೆರವೇರಿದೆ. ನಿನ್ನೆಯೇ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಸ್ಥಳವನ್ನ ಶುದ್ಧೀಕರಿಸಿ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗ್ತಿತ್ತು. ಅಲ್ಲದೆ ರಾಮಲಲ್ಲಾ ಮೂರ್ತಿಗೆ ವಿಶೇಷ ಸನ್ನಿಧಾನಗಳನ್ನ ಮಾಡಿಸಿ ಮೂರ್ತಿಯ ಕಣ್ಣುಗಳಿಗೆ ಪಟ್ಟಿ ಕಟ್ಟಲಾಯಿತು. ಈ ರಾಮಲಲ್ಲಾ ಮೂರ್ತಿಯನ್ನ ನಾಳೆ ಗರ್ಭಗುಡಿಯೊಳಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬಾಲರಾಮನ ಕಣ್ಣುಗಳಿಗೆ ಕಟ್ಟಿರುವ ಪಟ್ಟಿಯನ್ನ ಜನವರಿ 22 ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ತೆರೆಯಲಾಗುತ್ತೆ. ಈ ಮಧ್ಯೆ ಇಂದು ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮತ್ತು ನಿರ್ಮೋಹಿ ಅಖಾಡದ ಮಹಾಂತ ದಿನೇಂದ್ರ ದಾಸ್ ಮತ್ತು ರಾಮಮಂದಿರದ ಅರ್ಚಕ ಸುನಿಲ್ ದಾಸ್ ಗರ್ಭಗುಡಿಯಲ್ಲಿರುವ ಪ್ರಾಣ ಪ್ರತಿಷ್ಠಾಪನೆಯ ಪೀಠಕ್ಕೆ ವಿಶೇಷ ಪೂಜೆಗಳನ್ನ ನೆರವೇರಿಸಿದ್ರು. ಈ ಮಧ್ಯೆ ರಾಮಮಂದಿರ ಆಮಂತ್ರಣ ಪತ್ರಿಕೆಯಲ್ಲಿ ರಾಮಲಲ್ಲಾ ಮಾದರಿಯ ಫೋಟೋವನ್ನ ಮುದ್ರಿಸಲಾಗಿದೆ. ಇದರಲ್ಲಿ ರಾಮಜನ್ಮಭೂಮಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ವರ್ಣಿಸಿದ ಮಾದರಿಯಲ್ಲಿಯೇ ರಾಮಲಲ್ಲಾ ಫೋಟೋ ಇದೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕಲ್ಪನೆಯಲ್ಲಿ ಮೂಸೆಯಲ್ಲಿ ಮೂಡಿದ ರಾಮಲಲ್ಲಾ ಮೂರ್ತಿ ಇದೇನಾ ಎಂಬ ಪ್ರಶ್ನೆ ಎದ್ದಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನದ ಭಾಗವಾಗಿ ಮೊದಲ ದಿನವಾದಂತಹ ನಿನ್ನೆ ಸರಯೂ ನದಿ ತೀರದ ವಿವೇಕ ಸೃಷ್ಟಿ ಪ್ರಾಣಾಂಗಣದಲ್ಲಿ 3 ಗಂಟೆಗಳ ಕಾಲ ಪ್ರಾಯಶ್ಚಿತ ಪೂಜೆಗಳನ್ನು ನಡೆಸಲಾಗಿತ್ತು. ಆಚಾರ್ಯ ಅರುಣ್ ದೀಕ್ಷಿತರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನ ಅತಿಥಿ ಅನಿಲ್ ಮಿಶ್ರಾ ದಂಪತಿ ಪೂಜೆ ಮಾಡಿದ್ರು. ಈ ಪ್ರಾಯಶ್ಚಿತ ಪೂಜಾ ಕಾರ್ಯಕ್ರಮದಲ್ಲಿ ರಾಮಲಲ್ಲಾ ಮೂರ್ತಿಯ ನಿರ್ಮಾತೃ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೂಡ ಪಾಲ್ಗೊಂಡು ಭಗವಂತನಲ್ಲಿ ಕ್ಷಮಾಪಣೆಯನ್ನ ಕೋರಿದ್ರು. ವಿಗ್ರಹ ತಯಾರಿ ಸಂದರ್ಭದಲ್ಲಿ ಉಳಿ, ಸುತ್ತಿಗೆ ಮತ್ತು ಇತರೆ ಪರಿಕರಣಗಳನ್ನು ಬಳಸಿರುವ ಕಾರಣ ಭಗವಂತನಿಗೆ ಗಾಯವಾದ ಭಾವನೆಯೊಂದಿಗೆ ಅರುಣ್ ಯೋಗಿರಾಜ್ ಈ ರೀತಿಯಾಗಿ ಕ್ಷಮಾಪಣೆಯನ್ನ ಕೋರಿದ್ರು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಹಲವು ಪೂಜಾ ವಿಧಿವಿಧಾನ ಇರುತ್ತೆ. ಪಂಚದ್ರವ್ಯಗಳಲ್ಲಿ ಒಂದಾದ ಕಾಮಧೇನುವಿನ ತುಪ್ಪವನ್ನ ಪೂಜೆಗೆ ಬಳಸಲಾಗುತ್ತೆ. ಸದ್ಯ ಕರಸೇವಕಾಪುರದಲ್ಲಿ ಇದನ್ನ ಇಡಲಾಗಿದೆ. ಈ ತುಪ್ಪ ಬಳಸಿ ಪ್ರಧಾನಿ ಮೋದಿ ಮೊದಲು ದೀಪವನ್ನ ಹಚ್ಚಲಿದ್ದಾರೆ. ಇದರ ಜೊತೆಗೆ ದೊಡ್ಡ ಪ್ರಮಾಣದ ದೇಸಿ ತುಪ್ಪ ಅಯೋಧ್ಯೆ ತಲುಪಿದ್ದು ಪ್ರಸಾದ ನೈವೇದ್ಯಕ್ಕೆ ಬಳಕೆಯಾಗಲಿದೆ. ಇನ್ನು ದೇವನಗರಿಗೆ ರಾಮ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಜಾನಕಿ ವಲ್ಲಭನಿಗೆ ಭಕ್ತರು ನಾನಾ ರೂಪದಲ್ಲಿ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ಹೈದರಾಬಾದ್ನಿಂದ ಆಗಮಿಸ್ತಾ ಇರುವಂತಹ ಶಂಖಶ್ರೀ ವಲ್ಲಭ್ ಎಂಬುವವರು ನಿತ್ಯ 2400 ಬಾರಿ ಶಂಖವನ್ನ ಓದುವ ಮೂಲಕ ದಾಖಲೆ ಮಾಡೋದಕ್ಕೆ ಹೊರಟಿದ್ದಾರೆ. ರಂಗೋಲಿ ಬಿಡಿಸುವ ಮೂಲಕ ಬಾಲರಾಮನ ಸ್ವಾಗತಕ್ಕೆ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ. ಅಯೋಧ್ಯೆ ನಗರದೆಲ್ಲೆಡೆ ಅವಧ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರಸ್ತೆಗಳ ಮೇಲೆ ಬಣ್ಣದ ಚಿತ್ತಾರ ಬಿಡಿಸಿದ್ದಾರೆ. ಪೂರಿ ಬನ್ ಜಾಯಿ 3 ದಿನ ವಿಶ್ವ ರಿಕಾರ್ಡ್ ಬನಾನಾ ಹೈ ಸಬ್ಸೆ ಲಂಬಿ ರಂಗೋಲಿ ಜೀ ರಾಮ ಜನ್ಮ ಭೂಮಿ ತಕ್ ಬನ್ ರಹಿ ಹೈ ಬಹುತ್ ಹಿ ಅಚ್ಚಾ ಲಗ್ ರಹಾ ಹೈ ರಾಮ ಕಿ ನಗರಿ ಮೇ ಔರ್ ಯೆ ಹಮ್ ಲೋಗ್ ರಂಗೋಲಿ ಬನಾ ರಹೇ ಹೈ ಬಹುತ್ ಹಿ ಅಚ್ಚಾ ಲಗ್ ರಹಾ ಹೈ ಕಿ ರಾಮ ಜೀ ಕೆ ಆನೆ ಪೆ ಬಹುತ್ ಹಿ ಖುಷಿ ಹೋ ರಹಿ ಹೈ ಕಿ ಹಮ್ ಬಹುತ್ ಹಿ ಮೌಕಾ ಮಿಲಾ ಹೈ ಕಿ ಹಮ್ ಉನ್ಕೆ ಲಿಯೆ ಕುಚ್ ಕರ್ ಸಕ್ತೆ ಹೈ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬೆಂಗಳೂರಿನ ಏರಿಯಾಗಳನ್ನ ಕೇಸರಿಮಯವನ್ನಾಗಿ ಮಾಡೋದಿಕ್ಕೆ ಈಗಾಗಲೇ ರಾಮನ ಭಕ್ತರು ಸಜ್ಜಾಗಿದ್ದಾರೆ. ದಾರಿಯ ಉದ್ದಕ್ಕೂ ಕೇಸರಿ ಬಾವುಟಗಳನ್ನ ಹಾಕಿ ಅದ್ದೂರಿ ಆಚರಣೆ ಮಾಡೋದಿಕ್ಕೆ ಉತ್ಸುಕರಾಗಿದ್ದಾರೆ. ನಗರದಲ್ಲಿ ಶ್ರೀರಾಮನ ಬಾವುಟಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದ್ದು ಕೇಸರಿ ಶಾಲು ರಾಮನ ಭಾವಚಿತ್ರವಿರುವ ಬಾವುಟಕ್ಕೆ ಫುಲ್ ಆರ್ಡರ್ ಬರ್ತಿದೆ. ಜನವರಿ 22 ನಗರದ ರಾಮದೇಗುಲ ಪ್ರಮುಖ ಸರ್ಕಲ್ಗಳಲ್ಲಿ ಅಯೋಧ್ಯ ರಾಮನ ಭಾವಚಿತ್ರವಿರುವ ಧ್ವಜಗಳು ಹಾರಾಡಲಿವೆ. ಈಗಾಗಲೇ ಅಂಗಡಿ ಮಾಲೀಕರಿಗೆ ನಿತ್ಯ 50,000 ಹೆಚ್ಚು ಆರ್ಡರ್ಗಳು ಬರ್ತಿವೆ. ಹುಬ್ಬಳ್ಳಿ, ಬೆಳಗಾವಿ, ಬೀದರ್, ಗುಲ್ಬರ್ಗಾ, ಚಾಮರಾಜನಗರ, ಮೈಸೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ರಾಮನ ಭಾವಚಿತ್ರವಿರುವ ಧ್ವಜ ಹಾಗೂ ಶಾಲುಗಳಿಗೆ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ. ಇನ್ನು ಆರ್ಡರ್ ಕೊಟ್ಟ ಗ್ರಾಹಕರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೂಡ ಅಂಗಡಿ ಮಾಲೀಕರೇ ಮಾಡುತ್ತಿದ್ದಾರೆ. ಶ್ರೀರಾಮನ ಕಟೌಟ್ಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಕೋಲಾರದ ಮುಳುಬಾಗಿಲು ನಗರದ ಗುಣಗುಂಟೆಪಾಳ್ಯದಲ್ಲಿ ಸಂಕ್ರಾಂತಿ ನಿಮಿತ್ತ ಶ್ರೀರಾಮನ ಕಟೌಟನ್ನು ಯುವಕರು ಹಾಕಿದರು. ರಾತ್ರಿ 10:44 ಸುಮಾರಿಗೆ ರಾಮನ ಕಟೌಟ್ಗೆ ಕಿಡಿಗೇಡಿಗಳು ಬ್ಲೇಡ್ ಹಾಕಿದ್ದಾರೆ. ಕಿಡಿಗೇಡಿಗಳ ದುಷ್ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದನ್ನು ಖಂಡಿಸಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದವು. ಸ್ಥಳಕ್ಕೆ ಆರೋಪಿಗಳನ್ನು ಕರೆತಂದು ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ರು. ಮುಳುಬಾಗಿಲು ನಗರದ ಜಹಾಂಗೀರ್ ಮೊಹಲ್ಲಾದಲ್ಲಿರುವ ಕಸಾಯಿಖಾನೆಗೂ ಮುತ್ತಿಗೆ ಹಾಕಿದ್ರು. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ಬೆನ್ನಲ್ಲೇ ಇಬ್ಬರು ಆರೋಪಿಗಳನ್ನು ಮುಳುಬಾಗಿಲು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಳುಬಾಗಿಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುವಿನ ಏನು ಭಾವಚಿತ್ರ ಇರತಕ್ಕಂಥ ಫ್ಲೆಕ್ಸ್ಗಳಿತ್ತು, ಅದನ್ನು
ಬ್ಲೇಡ್ ಹಾಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವರಿಗೆ. ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಪಣೆ ಹೇಳಿಸ್ಬೇಕು. ಇದಕ್ಕೆ ಯಾರ್ಯಾರು ಕುಂಭಕ್ಕೆ ಕೊಟ್ಟರು ಅವನ್ನು ಕೂಡಲೇ ಅರೆಸ್ಟ್ ಮಾಡಿ. ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದ್ದಾರಾ, ಇಲ್ಲಾಂದರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ತುಮಕೂರಿಗೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡ ದಂಪತಿ ಭೇಟಿ ನೀಡಿದ್ರು. ಹಂಗರಹಳ್ಳಿ ಚೌಡೇಶ್ವರಿ ದೇವಸ್ಥಾನದ ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ತಯಾರಿಸಿದ ವಜ್ರ ಖಚಿತ ಕಿರೀಟವನ್ನ ಚೌಡೇಶ್ವರಿ ದೇವಿಗೆ ಅರ್ಪಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ಕಿರೀಟ ಇದಾಗಿದ್ಯಂತೆ. ಬಳಿಕ ಪೂರ್ಣಾವತಿ ಹೋಮದಲ್ಲಿ ಎಚ್ಡಿಡಿ ಚನ್ನಮ್ಮ ದಂಪತಿ ಭಾಗಿಯಾಗಿದ್ರು. ಸಂಕ್ರಾಂತಿ ಉತ್ಸವ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಚಿಕ್ಕ ಜಾತ್ರೆ ಮತ್ತು ವರ್ಧಂತಿ ಮಹೋತ್ಸವ ಈ ದಿನ ಏರ್ಪಾಡು ಮಾಡಿದ್ದಾರೆ. ಪ್ರಧಾನಿ ಮೋದಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಕೇರಳದ ಗುರುವಾಯೂರಿನ ಕೃಷ್ಣ ದೇಗುಲಕ್ಕೆ ಪ್ರಧಾನಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೇರಳ ಶೈಲಿಯ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪೂಜೆ ಪುರಸ್ಕಾರದಲ್ಲಿ ಮೋದಿ ಭಾಗಿಯಾಗಿದ್ರು. ಬಳಿಕ ಗುರುವಾಯೂರಿನಲ್ಲಿ ರೋಡ್ ಶೋ ನಡೆಸಿದ್ರು. ಈ ವೇಳೆ ಕಾರ್ಯಕರ್ತರು ಹೂಮಳೆ ಸುರಿಸಿದ್ರು. ಕೊಚ್ಚಿಯಲ್ಲಿ 4,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ ಕೊಟ್ರು. ಇದಕ್ಕೂ ಮುನ್ನ ಮಲಯಾಳಂ ನಟ ರಾಜಕಾರಣಿ ಸುರೇಶ್ ಗೋಪಿ ಮಗಳ ಮದುವೆ ಸಮಾರಂಭದಲ್ಲಿಯೂ ಕೂಡ ಮೋದಿ ಭಾಗವಹಿಸಿ ನವದಂಪತಿಗಳಿಗೆ ಶುಭ ಹಾರೈಸಿದ್ರು. ಇನ್ನು ನಟ ಮೋಹನ್ ಲಾಲ್ ಮುಮ್ಮಟಿ ಸೇರಿದಂತೆ ಕಾಲಿವುಡ್ ತಾರಾ ಗಣವೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮೇಲೆ ನಿಂತಿದೆಯಾ ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ಅನ್ನುವ ಕುತೂಹಲ ಶುರುವಾಗಿದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ, ಲೋಕಸಭಾ ಚುನಾವಣೆ ಗೆದ್ರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತೇಳಿ ಯತೀಂದ್ರ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಹೆಚ್ಚು ಸ್ಥಾನ ಗೆದ್ರೆ ಅಡೆತಡೆ ಇಲ್ಲದೆ 5 ವರ್ಷ ಸಿಎಂ ಆಗ್ತಾರೆ. ಹೆಚ್ಚು ಸ್ಥಾನ ಗೆದ್ದರೆ ನೈತಿಕವಾಗಿ ಮತ್ತಷ್ಟು ಬೆಂಬಲ ಸಿಗುತ್ತೆ, ಆಗ 5 ವರ್ಷವೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಮುಂದುವರೆಸ್ತಾರೆ ಅಂದ್ರು. ಈ ಮಧ್ಯೆ ಮುಂದಿನ ಪ್ರಧಾನಿ ಸಿದ್ದರಾಮಯ್ಯ ಅಂತೇಳಿ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಸದ್ಯ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿದೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರೆಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ. ಸಿಎಂ ಸ್ಥಾನದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗಳು ಶುರುವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು, ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ನಾವೆಲ್ಲರೂ ಇದ್ದೀವಿ. ಸಿಎಂ ಮುಂದುವರೆಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂದರು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದನ್ನೇ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆ ಅವರ ವೈಯಕ್ತಿಕ ಅಂತ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಯಾವ ಕಾರಣಕ್ಕೆ ಹೀಗೆ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನೋವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೀವಿ. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ. ನಮಗೇನೋ ಚರ್ಚೆ ಆಗಿದೆ, ಏನಿರಬೇಕಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ, ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು, ನಾ ಎಲ್ಲದಕ್ಕೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡಲಿಕ್ಕಾಗಲ್ಲ, ಅದು ಅವ್ರ ಪರ್ಸನಲ್ ಇರ್ಬೋದು. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ನಮ್ಮ ಎಲ್ಲರದ್ದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಹಜವಾಗಿ ಬಿಜೆಪಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ನಲ್ಲಿ ಒಡಕಿದೆ, ಡಿಕೆಶಿ ಸಿದ್ದರಾಮಯ್ಯ ಬಣ ಇದೆ. ತಂದೆ ಮೇಲೆ ಯತೀಂದ್ರ ಕುರುಡು ಪ್ರೇಮ ಪ್ರದರ್ಶನ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ನನಗೆ ಪಾಪ ಅನಿಸುತ್ತೆ. ಡಿಕೆಶಿ ಪಕ್ಷ ಕಟ್ಟಿ ಬಂಡವಾಳ ಹಾಕಿದ್ರು, ಸಿದ್ದರಾಮಯ್ಯ ಹಠ ಹಿಡಿದು ಮೊದಲ ಅವಧಿಗೆ ಸಿಎಂ ಆದರು, ಈಗ ಪೂರ್ಣಾವಧಿ ಸಿಎಂ ಆಗುವ ಪ್ಲಾನ್ ಮಾಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಆಗ್ತಾರೋ ಹೋಗ್ತಾರೋ ಅದು ಅವ್ರ ಪಾರ್ಟಿಯ ವಿಚಾರ, ಇದು ಕುಟುಂಬ ರಾಜಕಾರಣ ಅನಿಸ್ತು. ಅವರ ಮಗನಾಗಿ ಅವರು ಈ ಥರ ಹೇಳಿಕೆ ಕೊಡಬಾರ್ದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ, ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನು ತೋರಿಸುವಂಥದ್ದು ಸರಿ ಇಲ್ಲ. ಡಿ ಕೆಗೆ ಜೆ ಅನ್ನೋ ಒಂದು ಗ್ಯಾಂಗು, ಸಿದ್ದರಾಮಯ್ಯನ ಜೆ ಅನ್ನೋ ಒಂದು ಗ್ಯಾಂಗು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಪಾಪ ಅನಿಸುತ್ತೆ. ಚುನಾವಣೆಗಿಂತ ಮೊದಲು ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ
ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ, ಬಂಡವಾಳ ಹಾಕ್ದಂತವ್ರು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಗೆದ್ದ ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಎರಡೂವರೆ ವರ್ಷ ಸಿದ್ದರಾಮಯ್ಯನವರಿಗೆ, ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯ್ತು. ಆದ್ರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದು ಹೇಳಿಕೆ ಕೊಡ್ಸಕ್ ಶುರು ಮಾಡಿದ್ರು. ರಾಜ್ಯದಲ್ಲಿ ರಾಮ ರಾಜಕೀಯ ಮುಂದುವರೆದಿದೆ. ಬಿ ಕೆ ಹರಿಪ್ರಸಾದ್ ಆಯಿತು, ಈಗ ಸಚಿವ ಕೆ ಎನ್ ರಾಜಣ್ಣ ಸರದಿ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬಿಗೆ ರಾಜಣ್ಣ ಹೋಲಿಕೆ ಮಾಡಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ನಡೆದ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ರಾಜಣ್ಣ, ಬಾಬ್ರಿ ಮಸೀದಿ ಬೀಳಿಸಿದ ಮೇಲೆ ಅಲ್ಲಿಗೆ ಹೋಗಿದೆ, ಒಂದು ಟೆಂಟ್ನಲ್ಲಿ ಎರಡು ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತಿದ್ರು, ಟೂರಿಂಗ್ ಟಾಕೀಸ್ನಲ್ಲಿ ಗೊಂಬೆ ಇಟ್ಟಿದ್ದಾರೆ ಅನಿಸ್ತು ಅಂತ ವ್ಯಾಖ್ಯಾನಿಸಿದ್ದಾರೆ. ಇನ್ನು ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರಾಕರಿಸಿದ್ದಾರೆ. ಅವ್ರು ಏನು ಹೇಳಿದ್ರು ನೀವೇನ್ ಹೇಳ್ತೀರಾ ಅಂತ ಗರಂ ಆದ್ರು. ಸಚಿವ ರಾಜಣ್ಣ ಹೇಳಿಕೆಗೆ ಬಿಜೆಪಿ ಗರಂ ಆಗಿದೆ. ಶ್ರೀರಾಮನ ಶಕ್ತಿ ಹನುಮನ ಭಕ್ತಿಯ ಕೆಣಕಿದ ರಾವಣನೇ ಉಳಿಲಿಲ್ಲ, ರಾಜಣ್ಣ ಯಾವ ಲೆಕ್ಕ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ರಾಜಣ್ಣ ದುರಂಕಾರದ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಹೇಳಿಕೆಯಿಂದ ರಾಮನ ಘನತೆ ಕುಂದಲ್ಲ, ಜನರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ರಾಮನ ಭಕ್ತರು, ನಾನು ಓದಿದ್ದೆ ಬಾಬ್ರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ ಎರಡು ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋದು. ಅಲ್ಲವತ್ತು ನಾನು ಹೋಗಿದ್ದೆನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟಂಗೆ ಇದು ಇಟ್ಬಿಟ್ಟವ್ರೆ ಎರಡು ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ಅಪ್ಪ ಈಗ ಅವ್ರೇನು ಹೇಳಿದ್ರು ನೀವೇನು ಹೇಳ್ತೀರಾ, ಅವ್ರೇನು ಹೇಳಿದ್ರು ನೀವೇನು, ಯಾವ್ದರ ಉಪಯೋಗ ಆಗೋದು ಕೇಳ್ರಿ. ಯಾವುದಾದ್ರೂ ರಾಜ್ಯದ ಹಿತದೃಷ್ಟಿಯಿಂದ ಏನಾದರೂ ಇದ್ದರೆ ಕೇಳಿ. ಐ ಆಮ್ ನಾಟ್ ಹಿಯರ್ ಟು ಕಾಮೆಂಟ್ ಆನ್ ಎವ್ರಿಬಡೀಸ್ ಸ್ಟೇಟ್ಮೆಂಟ್ಸ್. ಇದನ್ನು ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವರಿಗೆ ಬುದ್ಧಿ ಕಲಿಸ್ತಾನೆ. ಈ ಥರ ಹೇಳಿಕೆಯನ್ನು ಕೊಡೋದ್ರಿಂದ ರಾಮ ಮಂದಿರದ ಘನತೆಯೇನು ಕಡಿಮೆ ಆಗಲ್ಲ. ನಾಡಿದ್ದು ಅಂದರೆ ಜನವರಿ 19 ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 9:35 ದೆಹಲಿಯಿಂದ ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸಿ 9:40 ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ತೆರಳಿದ್ದಾರೆ. ಮಧ್ಯಾಹ್ನ 12:10 ಸೊಲ್ಲಾಪುರದಿಂದ ನಿರ್ಗಮಿಸಿ ಮಧ್ಯಾಹ್ನ 1:05 ವಿಶೇಷ ವಿಮಾನದ ಮೂಲಕ ಕಲಬುರಗಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 2:10 ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಿ ರಸ್ತೆ ಮಾರ್ಗವಾಗಿ ದೇವನಹಳ್ಳಿ ತಾಲೂಕಿನ ಬಟ್ಟರ ಮಾರನಹಳ್ಳಿಗೆ ಭೇಟಿ ಕೊಟ್ಟು BIETC ಉದ್ಘಾಟನೆ ಹಾಗೂ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಜೆ 4:00 KIAL ಚೆನ್ನೈಗೆ ಪ್ರಧಾನಿ ಮೋದಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇನ್ನು ಪ್ರಧಾನಿ ಆಗಮನ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ SPG ತಂಡ ಸಭೆ ನಡೆಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಮೋದಿಯವರ ಆಗಮನ ನಮ್ಮ ಕಾರ್ಯಕರ್ತರಿಗೆ ಹೊಸ ಜೋಶ್ ತುಂಬಲಿದೆ, ಲೋಕಸಭೆ ತಯಾರಿಗೆ ಇನ್ನಷ್ಟು ವೇಗ ಸಿಗಲಿದೆ ಅಂದರು. ಮೋದಿಯವರು 19 ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆಗೋಸ್ಕರ, ಮತ್ತು ಖೇಲೋ ಇಂಡಿಯಾ ಈಗಾಗಲೇ ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಸಭೆ ಮಾಡಿ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಬೆಂಗಳೂರು ಜನ ಮೋದಿಯನ್ನು ಭಾಳ ಇಷ್ಟಪಡ್ತಾರೆ. ಕಳೆದ ಚುನಾವಣೆಯಲ್ಲೂ ಕೂಡ 2018 ಸ್ಥಾನಗಳನ್ನು ನಮಗೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಬೆಂಗಳೂರಲ್ಲಿ 3-3 ಸ್ಥಾನವನ್ನು ಲೋಕಸಭೆಯಲ್ಲಿ ಗೆಲ್ಲಿಸಿದ್ದಾರೆ. ಅದರಿಂದ ಬೆಂಗಳೂರಿಗೆ ಮೋದಿ ಬರುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಹೊಸ ಚೈತನ್ಯ, ಹೊಸ ಹುರುಪು ಬರ್ತದೆ. ಲೋಕಸಭಾ ಏನು ತಯಾರಿ ನಡೀತಾ ಇದೆ ಇದಕ್ಕೆ ಇನ್ನಷ್ಟು ಬೂಸ್ಟ್ ಆಗ್ತದೆ.